ಇಂದು ಜಗತ್ತಿನಾದ್ಯಂತ ಪ್ರತಿಯೊಬ್ಬರ ಜೀವನದ ಯಾವುದೇ ಸಮಸ್ಯೆಗಳಾಗಲಿ ಅದನ್ನು ವಾಸಿಸುವ ಮನೆ ಮತ್ತು ಕಾರ್ಯಸ್ಥಳಗಳ ನಕ್ಷೆಯ ಮೂಲಕ ಕಂಡುಹಿಡಿದು ಅದಕ್ಕೆ ಪರಿಹಾರವನ್ನು ಯಾವುದೇ ಕಟ್ಟಡವನ್ನು ಒಡೆಯದೆ ಬದಲಾವಣೆ ಮಾಡದೆ ಕಂಡುಕೊಳ್ಳಬಹುದು ಎಂಬುದನ್ನು ತಮ್ಮ ಸರಳ ವಾಸ್ತುವಿನ ಸುದೀರ್ಘ ಸಂಶೋಧನೆಯ ಮೂಲಕ ಸಂಶೋಧಿಸಿದ ಶ್ರೇಯ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರಿಗೆ ಸಲ್ಲುತ್ತದೆ. ಗುರೂಜಿಯವರು ಕರ್ನಾಟಕದ ಬಾಗಲಕೋಟೆಯ ಪ್ರತಿಷ್ಠಿತ ಅಂಗಡಿ ಮನೆತನದಲ್ಲಿ 1963ರಲ್ಲಿ ಜನಿಸಿದರು. ಗುರೂಜಿಯವರು ತಮ್ಮ ಪ್ರಾಥಮಿಕ, ಪ್ರೌಢ ಹಾಗೂ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಬಾಗಲಕೋಟೆಯಲ್ಲಿಯೇ ಮುಗಿಸಿದರು. ಪದವಿ ಮುಗಿಸಿ ಭವಿಷ್ಯದ ಹುಡುಕಾಟದಲ್ಲಿದ್ದ ಗುರೂಜಿಯವರನ್ನು ಕೈಬೀಸಿ ಕರೆದದ್ದು ವಾಣಿಜ್ಯ ನಗರಿ ಮುಂಬೈ. ಒಬ್ಬ ಸಿವಿಲ್ ಇಂಜಿನಿಯರ್ ಆದ ಗುರೂಜಿಯವರು ಪ್ರಪ್ರಥಮ ಬಾರಿಗೆ ಒಂದು ಕಟ್ಟಡ ನಿರ್ಮಾಣ ಸಂಸ್ಥೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಹುಟ್ಟಿನಿಂದಲೇ ಗುರೂಜಿಯವರ ಹೆಗಲೇರಿದ್ದ ಶ್ರದ್ಧೆ, ನಿಷ್ಠೆ ಅವರ ವೃತ್ತಿ ಜೀವನದಲ್ಲಿ ಬಹಳಷ್ಟು ಯಶಸ್ಸನ್ನು ತಂದುಕೊಟ್ಟಿತು. ಅದೇ ಕಠಿಣ ಪರಿಶ್ರಮ ಒಂದು ದಿನ ಗುರೂಜಿಯವರಿಗೆ ಸ್ವಂತ ಕಟ್ಟಡ ನಿರ್ಮಾಣ ಸಂಸ್ಥೆಯನ್ನು ಪ್ರಾರಂಭಿಸುವಂತೆ ಪ್ರೇರೇಪಿಸಿತು. ನಂತರ ತನ್ನದೇ ಆದ ಕಟ್ಟಡ ನಿರ್ಮಾಣ ಸಂಸ್ಥೆಯಲ್ಲಿ ಸಾಕಷ್ಟು ಹಣ ಮತ್ತು ಯಶಸ್ಸನ್ನು ಗಳಿಸಿದರು. ಆದರೆ ಚಿಕ್ಕಂದಿನಿಂದಲೂ ದೇಶ ಸೇವೆ ಮತ್ತು ಜನಸೇವೆಯಲ್ಲಿ ಆಸಕ್ತಿ ಹೊಂದಿದ್ದ ಗುರೂಜಿಯವರನ್ನು ಕಾಡುತ್ತಿದ್ದ ಏಕೈಕ ಪ್ರಶ್ನೆ, ವಾಟ್ ಈಸ್ ವರ್ತ್ ಆಫ್ ಲೈಫ್? ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಿದ್ದ ಗುರೂಜಿಯವರ ಮನಸ್ಸಿನಲ್ಲಿ ಆಗಾಗ ಪ್ರತ್ಯಕ್ಷವಾಗುತ್ತಿತ್ತು ನಕ್ಷೆ ಮತ್ತು ದಿಕ್ಸೂಚಿ. ನಕ್ಷೆ ಮತ್ತು ದಿಕ್ಸೂಚಿಯ ಬಗ್ಗೆ ವೈಜ್ಞಾನಿಕವಾಗಿ ನಿರಂತರ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡ ಗುರೂಜಿಯವರು ಒಬ್ಬ ವ್ಯಕ್ತಿ ಜೀವನದಲ್ಲಿ ಅನುಭವಿಸುತ್ತಿರುವ ಕಷ್ಟ ಕಾರ್ಪಣ್ಯಗಳಿಗೆ ಅವರು ವಾಸಿಸುವ ಮನೆ ಮತ್ತು ಕಾರ್ಯಸ್ಥಳಗಳೇ ಪ್ರಮುಖ ಕಾರಣವೆಂಬುದನ್ನು ತಮ್ಮ ವೈಜ್ಞಾನಿಕ ಸರಳ ವಾಸ್ತುವಿನ ಮೂಲಕ ಕಂಡುಕೊಂಡರು. ಪ್ರತಿಯೊಬ್ಬ ವ್ಯಕ್ತಿಗೆ ಎರಡು ತರನಾದ ಅದೃಷ್ಟವಿರುತ್ತದೆ, ವೈಯಕ್ತಿಕ ಅದೃಷ್ಟ ಮತ್ತು ಭೂಮಿಯ ಅದೃಷ್ಟ. ವೈಯಕ್ತಿಕ ಅದೃಷ್ಟವನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ಭೂಮಿಯ ಅದೃಷ್ಟವನ್ನು ವೈಜ್ಞಾನಿಕವಾಗಿ ಪ್ರತಿಯೊಬ್ಬರೂ ತಮಗನುಗುಣವಾಗುವಂತೆ ಸರಳ ವಾಸ್ತುವಿನ ಮೂಲಕ ಬದಲಾಯಿಸಿಕೊಳ್ಳಬಹುದು. ಗುರೂಜಿಯವರ ಪ್ರಕಾರ ವಾತಾವರಣದಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಶಕ್ತಿಗಳಿರುತ್ತವೆ. ನಾವು ವಾಸಿಸುವ ಸುತ್ತಮುತ್ತ ಸರಳ ವಾಸ್ತುವಿನ ಮೂಲಕ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಋಣಾತ್ಮಕ ಶಕ್ತಿಯನ್ನು ಕಡಿತಗೊಳಿಸಿಕೊಂಡರೆ ನೆಮ್ಮದಿಯ ಜೀವನವನ್ನು ನಡೆಸಬಹುದು ಎಂಬುದನ್ನು ಗುರೂಜಿಯವರು ತಮ್ಮ ಸಂಶೋಧನೆಯಲ್ಲಿ ಕಂಡುಕೊಂಡಿದ್ದಾರೆ. ವಾತಾವರಣದೊಂದಿಗೆ ಸಾಮರಸ್ಯವನ್ನು ಸಾಧಿಸಿಕೊಂಡು ಬಾಳುವ ಕಲೆಯಾದ ಸರಳ ವಾಸ್ತುವನ್ನು ಜಗತ್ತಿನಾದ್ಯಂತ ಪಸರಿಸುವಲ್ಲಿ ಶ್ರಮವಹಿಸುತ್ತಿದ್ದಾರೆ ಗುರೂಜಿಯವರು. ಪ್ರತಿಯೊಬ್ಬ ಮನುಷ್ಯ ಸುಖ ಶಾಂತಿ ಸಮೃದ್ಧಿಯಿಂದ ಬಾಳಬೇಕನ್ನುವ ಆಸೆ ಇರುತ್ತೆ, ಇದರಲ್ಲಿ ತಪ್ಪೇನಿಲ್ಲ. ಇದಕ್ಕಾಗಿ ನಾನು ತಂದಿರುವಂಥ 5 ಸೂತ್ರಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬಿಟ್ಟರೆ ಸುಖ ಶಾಂತಿ ಸಮೃದ್ಧಿಯಿಂದ ಇರಲಿಕ್ಕೆ ಸಾಧ್ಯ ಇದೆ ಅಂತನ್ನೋದನ್ನು ನಾನು ತೋರಿಸಿಕೊಟ್ಟಿದ್ದೇನೆ ಜನತೆಗೆ. ಇನ್ನು 5 ಸೂತ್ರಗಳು ಯಾವುವು? ಮೊದಲೇ ಸೂತ್ರ, ಇನ್ನು ನನ್ನ ಸೂತ್ರಗಳನ್ನು ಅಳವಡಿಸಬೇಕಾದ್ರೆ ಇದಕ್ಕಾಗಿ ನಾವು ಯಾವುದೇ ಒಂದು ಪ್ರಾಕ್ಟೀಸನ್ನು ಮಾಡಬೇಕಾಗಿಲ್ಲ, ಅಥವಾ ಅದಕ್ಕಾಗಿ ಟೈಮನ್ನು ಕಳಿಬೇಕಾಗಿಲ್ಲ, ಅಥವಾ ಇದಕ್ಕೆ ಮೆಡಿಟೇಷನ್ ಕುಂದಿರಬೇಕು, ಅಥವಾ ನಾವು ಎಷ್ಟೋ ಹೊತ್ತು ನಾವು ಅದಕ್ಕೆ ಒಂದು ಜ್ಞಾನದಲ್ಲಿ ನಾವು ಇನ್ವಾಲ್ವ್ ಆಗಬೇಕು ಅಥವಾ ಯೋಗದಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋಂಥ ಮಾತು ಇಲ್ಲಿಲ್ಲ. ಮನಸ್ಸನ್ನು ಮಾಡಬೇಕಾಗತ್ತೆ. ದೃಢ ಮನಸ್ಸನ್ನು ನಾವು ಮಾಡಿದ್ದಾದರೆ ಅದು ಕೆಲವೇ ದಿನಗಳಲ್ಲಿ ಅದರದ್ದು ಒಂದು ರಿಯಾಕ್ಷನ್ಸ್ ಏನು, ಅದರದ್ದು ಪ್ರತಿಫಲ ನಿಮಗೆ ಗೊತ್ತಾಕೋತ ಹೋಗಿಬಿಡುತ್ತೆ. ಇದಕ್ಕೆ ಮನಸ್ಸು, ದೃಢ ಮನಸ್ಸು ಮಾಡಬೇಕಂದ್ರೆ ಏನು? ಫಸ್ಟ್ ಸೂತ್ರ ಮನಸ್ಸನ್ನು ಮಾಡಲಿಕ್ಕೆ ಫಸ್ಟ್ ಸೂತ್ರ ಯಾರಿಗೆ ಮೋಸ ಮಾಡಬಾರ್ದಂತ ಒಂದು ದೃಢ ಮನಸ್ಸನ್ನು ನಾವು ಮಾಡಿಬಿಡಬೇಕು ಜೀವನದಲ್ಲಿ. ಇವತ್ತು ಎಷ್ಟೇ ಹಣ ಸಿಗುತ್ತೆ, ಒಂದು ಮೋಸ ಮಾಡಿಬಿಟ್ರೆ, ಒಂದು ಸುಳ್ಳು ಹೇಳಿಬಿಟ್ರೆ ಸಾಕಷ್ಟು ಹಣ ಸಿಗುತ್ತೆ ಅಂದರೆ ಅಲ್ಲಿ ಸುಳ್ಳು ಹೇಳಲಿಕ್ಕೆ ಹೋಗಬಾರ್ದು. ಯಾಕಂದರೆ ಮೋಸದಿಂದ ಮಾಡಿದಂಥ ಹಣವನ್ನು ತೆಗೆದುಕೊಂಡ್ರೆ ಅದು ಅವನ ಪಾಲಿಗೆ ಇರುವುದಿಲ್ಲ, ಅದು ಒಂದು ದಿವಸ ಹೇಗೆ ಹೋಗುತ್ತೆ ಗೊತ್ತಾಗಲ್ಲ, ಅದಕ್ಕಿಂತ ಹೆಚ್ಚಿನ ರೂಪದಲ್ಲಿ ಹೋಗುತ್ತೆ. ಈ ಮನಸ್ಸನ್ನು ಮಾಡಿಬಿಟ್ರೆ ಯಾರಿಗೂ ನಾನು ಮೋಸ ಮಾಡಬಾರ್ದಂತ ಅನ್ನೋದಂತಂದರೆ ಕೆಲವೇ ದಿನಗಳಲ್ಲಿ ಅವನ ಬಗ್ಗೆ ಜನ ಮಾತಾಡಲಿಕ್ಕೆ ಹೋಗ್ತಾರೆ, ಇಲ್ಲ ಅವ್ನು ಯಾರಿಗೂ ಮೋಸ ಮಾಡೋ ಮನುಷ್ಯ ಅಲ್ಲಪ್ಪ, ಅವ್ನ ಜೊತೆ ನೀ ವ್ಯವಹಾರ ಮಾಡುವಂತ ಕೊಡೋದು. ಅಂದರೆ ಒಂದು ಜನ ಒಬ್ಬ ಇದ್ದವನು 10 ಜನಕ್ಕೆ ಹೇಳ್ತಾನೆ, 10 ಇದ್ದವನು 100 ಜನಕ್ಕೆ ಹೇಳ್ತಾನೆ, 100 ಇದ್ದವರು 1000 ಜನಕ್ಕೆ ಹೇಳ್ತಾರೆ. ಅಂದರೆ ಅವನ ಒಂದು ಬೆಳವಣಿಗೆ ಬೇರೆ ರೀತಿ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ಒಳಗಿನ ಒಂದು ಎನರ್ಜಿ ಉತ್ಪತ್ತಿ ಆಗುತ್ತೆ, ಅದು ಫೇಸ್ ಕಟ್ಟಲಿ ತೋರಿಸ್ತಾ ಇರುತ್ತೆ, ನೀನು ಒಳ್ಳೆ ಮನುಷ್ಯ, ಯಾರಿಗೂ ಮೋಸ ಮಾಡೋವಲ್ಲ ಅಂತ ಅನ್ನೋಷ್ಟು ಮಟ್ಟಿಗೆ. ಇನ್ನು ಎರಡನೇ ಸೂತ್ರ, ನಾವು
ಮೊದಲು ಒಂದು ಸ್ಥಾನದಲ್ಲಿರ್ತೀವಿ, ಯಾವುದೇ ಒಂದು ಸಣ್ಣ ಒಂದು ಹುದ್ದೆಯಲ್ಲಿರ್ತೀವಿ ಅಥವಾ ಸಣ್ಣದ ಒಂದು ನೌಕರಿಗಾಗಿ ಹೋಗಿರ್ತೀವಿ, ಒಂದು ಸಣ್ಣ ರೂಮ್ನಲ್ಲಿ ಇರ್ತೀವಿ, ಆವಾಗೊಂದು ಟೈಪ್ ಮನುಷ್ಯ ಬೇರೆ ಇರ್ತಾನೆ. ಆಮೇಲೆ ಸ್ವಲ್ಪ ಹಣ ಬಂತು, ಒಂದಿಷ್ಟು ಏನೋ ನಾವು ಮನಿಯನ್ನು ತೆಗೆದುಕೊಂಡು ಇದು ತೊಗೊಂಡಿವಿ ಅಂದರೆ ನಮ್ಮಲ್ಲಿ ಆ್ಯಟಿಟ್ಯೂಡ್ಸ್ನಲ್ಲಿ ಬಿಹೇವಿಯರ್ಸಲ್ಲಿ ನಮ್ಮ ನಡವಳಿಕೆಯಲ್ಲಿ ಬದಲಾವಣೆಯನ್ನು ಕಾಣ್ತೀವಿ. ಇದು 100 to 99 ಒಂದು ಲಕ್ಷದಲ್ಲಿ ಅದು ಒಂದು ಸ್ವಲ್ಪ ಅಂದರೆ ಒಂದು 100 ಸಿಗುವುದಂದರೆ ಕಠಿಣ ಅಂತಂತಲೇ ಹೇಳ್ಬೋದು. ಯಾಕೆಂದರೆ ಅವರು ಚೇಂಜ್ ಆಗಲಿಲ್ಲ ಅಂದರೆ ಒಳಗಿನ ಒಂದು ಒಂದು ಏನು ಒಂದು ಮನಸ್ಸು ಅನ್ನೋದು ಹೇಳ್ತಾ ಇರುತ್ತೆ, ನೀ ಚೇಂಜ್ ಆಗೋ ನಿನ್ನ ಕಡೆ ಹಣ ಬಂದೈತೆ ಅಂತಿಕೊಂಡು. ಅದಕ್ಕಾಗಿ ಮನುಷ್ಯ ಚೇಂಜ್ ಹಾಕೋತ ಹೋಗೋದು ಜಾಸ್ತಿ. ಇನ್ನು ಆ ಚೇಂಜ್ ಆದರೆ ಹೆಂಗೆ, ಚೇಂಜ್ ಆಗಲಿಲ್ಲ ಅಂದರೆ ಹೆಂಗೆ? ಚೇಂಜ್ ಆಗಿಬಿಟ್ರಂದ್ರೆ ಏನಪ್ಪ, ಮೊದಲು ಅವ ಇದು ಇದ್ದ, ಈಗೇನು ಹಣ ಬಂದುಬಿಟ್ಟಿದ್ದೆ, ಭಾಳ ಬೇರೆನ ಮಾತಾಡ್ತಾನೆ ಅಂತಿಕೊಂಡು ಅವನಿಂದ ಜನ ದೂರ ಆಗಿಬಿಡ್ತಾರೆ. ಇದ್ದಂಥವರು ಎಲ್ಲರೂ ಸರ್ಕೊಂಡ್ಬಿಡ್ತಾರೆ ಅಂದರೆ ಅವನೊಬ್ಬನೇ ಉಳಿಲಿಕ್ಕೆ ಕಾರಣವಾಗ್ಬೋದು. ಇನ್ನು ಅದೇ ಚೇಂಜ್ ಆಗಲಿಲ್ಲ ಅಂದರೆ, ಮೊದಲು ಹೇಗಿದ್ದೆ ನಾನು, ಇವತ್ತು ಏನೇ ಹಣ ಬಂದರೂ ಏನಂತ ನನ್ನಲ್ಲಿ ಚೇಂಜ್, ನನ್ನ ನಡವಳಿಕೆಯಲ್ಲಿ ಚೇಂಜ್ ಇಲ್ಲ, ನನ್ನ ಬಿಹೇವಿಯರ್ಲಿ ಚೇಂಜ್ ಇಲ್ಲ, ನನ್ನ ಆ್ಯಟಿಟ್ಯೂಡಲ್ಲಿ ಚೇಂಜ್ ಇಲ್ಲ ಅನ್ನೋದನ್ನು ತೋರಿಸ್ಕೊಟ್ಬಿಟ್ರೆ ಎಷ್ಟು ಜನ ಆವತ್ತು ಅವ್ರ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಅಂದರೆ ನೋಡಪ್ಪ ಮೊದಲು ಹೆಂಗಿದ್ದ, ಇವತ್ತಿಗೂ ಹಂಗೆ ಇದ್ದಾನೆ, ಕೋಟಿಗಟ್ಟಲೆ ಹಣ ಇದೆ ಅವನ ಹತ್ರ, ಎಂಥ ಒಂದು ಮನಸ್ಸು, ಡೌನ್ ಟು ಅರ್ತ್ ಮನುಷ್ಯ ಇದ್ದಾನೆ ಅಂತಿಕೊಂಡು ಅವರು ಜನತೆಗೆ ಒಂದು ಪ್ರಚಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಒಂದು ಅವನಲ್ಲಿ ಒಂದು ಶಕ್ತಿ ಉದ್ಭವ ಆಗುತ್ತೆ, ಅಂದರೆ ತನಗೆ ತಾನೆ ಒಳಗಿನ ಎನರ್ಜಿ ಒಂದು ಹೇಳುತ್ತೆ ನೀನು ಎಷ್ಟು ಏನು ಅಂದರೆ ಬೇಕಾದಷ್ಟು ಹಣ ಬಂದರೂ ನೀವು ಹಾಗೇ ಇದೆಯಲ್ಲಪ್ಪ ಅನ್ನೋದನ್ನು ಮಂದಿನ ಅಟ್ರಾಕ್ಟ್ ಮಾಡ್ತದೆ, ಸಾಕಷ್ಟು ಜನ ಅವನಿಗೆ ಅಟ್ರಾಕ್ಟ್ ಆಗ್ತಾರೆ. ಇದು ಒಳಗೆ ಒಂದು ಖುಷಿ ಕೊಡುವಂಥದ್ದು. ಇನ್ನು ಮೂರನೇ ಸೂತ್ರ, ನಾವು ಒಂದು ದೇವಸ್ಥಾನಕ್ಕೆ ಹೋಗಿ ದೇವರನ್ನ ಬೇಡ್ಕೊಳ್ಳಿಕ್ಕೆ ಹೋಗ್ತೀವಿ, ಅದಕ್ಕಿಂತ ಜೀವಂತಿದ್ದ ದೇವತೆಗಳನ್ನು ದೇವರನ್ನು ನಾವು ಮನೆಯಲ್ಲಿ ಬಿಟ್ಟು ಗುಡಿ ಗುಂಡಾರನನ್ನು ಸುತ್ತ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀವಿ. ಜೀವಂತಿದ್ದ ದೇವತೆಗಳಂದರೆ ತಂದೆ ತಾಯಿ, ಆ ತಂದೆ ತಾಯಿ ಸೇವೆಯನ್ನು ನಾವು ಮಾಡ್ಕೊಂಬಿಟ್ರೆ ಅವರಿಂದ ಪಡೆಯುವ ಆಶೀರ್ವಾದ ಅದಕ್ಕೂ ಎದಕ್ಕೂ ಸಮಾನವಲ್ಲ ಅಂತ ಹೇಳ್ಬೋದು ನಾವು. ಎದಕ್ಕಂದರೆ ಆ ಒಂದು ಶಕ್ತಿ ತಂದೆ ತಾಯಿಯಲ್ಲಿ ಇದೆ ಅನ್ನೋದನ್ನು ಅರಿತುಕೊಳ್ಬೇಕಾಗಿದೆ. ಇವತ್ತು ಎಷ್ಟೋ ಸಲ ತಂದೆ ತಾಯಿನ ನೋಡಲಾರ್ದ ಮಕ್ಕಳುಗಳು ಸಾಕಷ್ಟು ಇದ್ದಾರೆ, ಅವರ ಹಣೆ ಬರ ಅವರಿಗೆ ಒಂದು ದಿವಸ ಗೊತ್ತಾಗುವಂಥದ್ದು. ಅದಕ್ಕೆ ತಂದೆ ತಾಯಿಯ ಸೇವೆಯನ್ನು ಮಾಡಿ ಆಶೀರ್ವಾದ ಏನು ಪಡಿತೀರೋ ಅದು ತಮ್ಮ ಜೀವನದಲ್ಲಿ ಒಂದು ಶ್ರೀರಕ್ಷೆಯಾಗಿ ಉಳ್ಳಿಕ್ಕೆ ಕಾರಣವಾಗುತ್ತೆ. ಇನ್ನು ನಾಲ್ಕನೇ ಸೂತ್ರ, ನಮ್ಮ ಜೀವನದಲ್ಲಿ ನಾವೊಬ್ಬರೇ ಖುಷಿ ಪಡಬೇಕಾಗಿಲ್ಲ. ಇವತ್ತು ಹಣ ಬರುತ್ತೆ, ದೇವರು ಕೊಡುವಂಥದ್ದು ಹಣ ಅವನಿಗಾಗಿ ಅಲ್ಲದು, ಅವನು ಏನು ತಿಳ್ಕೊಂಬಿಡ್ತಾನೆ, ನಾನು ಶ್ರೀಮಂತ ಆದೆ ನನಗಾಗಿ ಕೊಟ್ಟಿದ್ದಾನೆ ಅಂತ ಅನ್ನೋದು. ಅದನ್ನು ಬಿಟ್ಟು ಆ ಬಂದ ಹಣದಲ್ಲಿ ಸ್ವಲ್ಪ ಖರ್ಚು ಮಾಡಿ ಬೇರೆಯವರಿಗೆ ಹೆಲ್ಪ್ ಮಾಡೋದಾಗಲಿ, ಬರೀ ಹಣದೃಷ್ಟಿ ಅಂತಲ್ಲ ಬೇರೆ ರೀತಿಯೂ ಅವರಿಗೆ ಹೆಲ್ಪ್ ಆತಂತಂದರೆ, ಅವ್ರು ಒಂದು ಸಲ ಹೆಲ್ಪ್ ಆಗಿದ್ದು ಅವ್ರಿಗೇನೋ ಒಂದು ಪ್ರತಿಫಲ ಸಿಕ್ಕಿತ್ತು ಅಂದರೆ ತಮ್ಮನ್ನು ನೆನೆಸ್ಕೊಂಡು ಬಿಟ್ಟರೆ ಅದು ಅಂತರಾಳದ ಆಶೀರ್ವಾದ ತಮ್ಮ ಪಾಲಿಗೆ ಬರುತ್ತದೆ. ಇದು ಎಷ್ಟೇ ಹಣವನ್ನು ಬ್ಯಾಂಕ್ದಲ್ಲಿ ಡಿಪಾಸಿಟ್ ಇಡೋದಕ್ಕಿಂತ ಈ ಆಶೀರ್ವಾದಕ್ಕೆ ಆ ವ್ಯಾಲ್ಯೂನೇ ಇಲ್ಲ, ಇಟ್ ಈಸ್ ಅ ಪ್ರೈಸ್ಲೆಸ್. ಆ ಒಂದು ಏನು ಜನರಿಗೆ ನಾವು ಹೆಲ್ಪ್ ಮಾಡಿ ಅವರಿಂದ ಪಡೆಯುವಂಥ ಆಶೀರ್ವಾದ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಅದಕ್ಕೆ ಸಾಧ್ಯದಷ್ಟು ಜನರಿಗೆ ನಾವು ಹೆಲ್ಪ್ ಮಾಡಬೇಕು ನಮ್ಮ ಜೀವನದಲ್ಲಿ ಅನ್ನೋದು ಮನೋಭಾವ ಇರಬೇಕು. ಇನ್ನು ಇದನ್ನೆಲ್ಲ ಆಗಬೇಕಾದ್ರೆ ಮೊದಲು ನಾವು ಸುಖ ಶಾಂತಿಯಿಂದ ಇದ್ದಾಗನೇ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಇದೆ. ಇದೆಲ್ಲ ನೋಡಲಿಕ್ಕೆ ಇದಕ್ಕಾಗಿ ನಾವು ಮತ್ತೆ ಏನು ಮಾಡ್ತೀವಿ, ನಮ್ಮ ಒಂದು ಹಣದಗೋಸ್ಕರ ಏನೋ ಒಂದು ಸಮಸ್ಯೆಗೋಸ್ಕರ ಮತ್ತೆ ಅಲೆದಾಡೋಕ್ಕೆ ಶುರು ಮಾಡ್ತೀವಿ. ಅಲೆದಾಡೋಕ್ಕಿಂತ ಪ್ರತಿಯೊಂದು ಜಾಗ ಆ ಮನೆಯಲ್ಲಿ ಇದ್ದಾವೆ, ಮನೆ ಮತ್ತು ಉದ್ಯೋಗ ಸ್ಥಳದ ಬಗ್ಗೆ ಲಕ್ಷ ವಹಿಸಿಬಿಟ್ರೆ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯಿಂದ ಬಾಳಲಿಕ್ಕೆ ಸಾಧ್ಯ ಐತೆ ಅಂತ ಅನ್ನೋದನ್ನೇ ನನ್ನ 5 ನಾನು ಕಂಡುಕೊಂಡಂಥದ್ದು. ಅದೇ ಒಂದು ಸರಳ ವಾಸ್ತುವನ್ನು ನಾನು ಏನು ತಂದಿದ್ದೇನೆ, ಮನೆ ಮತ್ತು ಉದ್ಯೋಗ ಸ್ಥಳದಲ್ಲಿ ಯಾವ ಸಮಸ್ಯೆಗಳು ಯಾವ ರೀತಿ ಉದ್ಭವ ಆಗುತ್ತೆ ಅನ್ನೋದನ್ನು ನಾನು ನನ್ನ ಸರಳ ವಾಸ್ತುವಿನಲ್ಲಿ ಕಂಡುಕೊಂಡಿದ್ದೇನೆ. ಇದೇ ನನ್ನ 5 ವಾಸ್ತುಗಳ ಬಗ್ಗೆ ನನಗೆ ಭಾಳ ಗೊಂದಲದಲ್ಲಿದ್ದೆ. ನಾನು ವಾಸ್ತು ಬಗ್ಗೆ ನನಗೆ ಅನೇಕ ಸಾರಿ ನಂಬಿಕೆನೂ ಕಳ್ಕೊಂಡಿದ್ದೆ. ಯಾಕಂದರೆ ಕಟ್ಟಿದ ಮನೆಗಳು ನೋಡಿಯೋದು, ಸರ್ಕಾರಿ ಕಚೇರಿಗಳು ನೋಡಿಯೋದು ಇಂಥವೆಲ್ಲ ಇದ್ದವು. ಅದಕ್ಕೆ ವಾಸ್ತುಗಳ ಬಗ್ಗೆ ನನಗೆ ಅಷ್ಟೊಂದು ಇದಿರಲಿಲ್ಲ. ಸರಳ ವಾಸ್ತು ಅಂದರೆ ಇದ್ದುದರಲ್ಲೇ ಸರಿಯಾದ ರೀತಿಯಿಂದ ಮಾಡಿ ಮನಸ್ಸಿಗೆ ಶಾಂತಿಯನ್ನು ಕೊಡೋದಂದ್ರೆ ನಾವು ಇದಕ್ಕೆ ಭಾಳ ಬೆಲೆಯನ್ನು ಕೊಡ್ತೀವಿ ಮತ್ತು ಭಾಳ ಇದಕ್ಕೆ ನಾವು ನಮಗೆ ಅಪಾರವಾದಂಥ ನಂಬಿಕೆನ ಇಟ್ಕೋತೀವಿ. ನಂಬಿಕೆ ಇರಲಾರ್ದಂಥ ಸ್ಥಿತಿಯಲ್ಲಿ ಇದ್ದಾಗ ಇದಕ್ಕೆ ನಮ್ಮ ಭಾಳ ನಂಬಿಕೆ ಅಂತೀವಿ. ಮತ್ತು ಇದು ಒಂದು ಒಳ್ಳೆಯದು. ಅದು ಹೊಸದು ಏನು ಕೇಳಿದೆ ಅಂದರೆ ಅವರ ಹುಟ್ಟಿದ ದಿನಾಂಕದಿಂದ ಇದನ್ನು ಕಟ್ತಾರಂತ. ಆಮೇಲೆ ಅದರಲ್ಲಿ 6 ನೀವು ರಿಸಲ್ಟ್ ನೋಡಿ ನೋಡಿದ್ರೆ ನಿಮ್ಮ ದುಡ್ಡಿನ ಕೂಡ ಮತ್ತೆ ಜಾಸ್ತಿ ದುಡ್ಡು ಹಾಕಿ ಕೊಡ್ತೀವಿ ಅನ್ನೋಂಥ ಒಂದೇನು ಚಾಲೆಂಜ್ ತಣ್ಣಂಗಿಲ್ಲ. ಅಷ್ಟು ಕಾನ್ಫಿಡೆನ್ಸ್ ಏನಿದೆ ಅಂಗಡಿಯವ್ರ ಕಡೆ ಅದು ನಾವು ಭಾಳ ಮೆಚ್ಚದಂಥದ್ದು. ಅದಕ್ಕೆ ಈ ಹಿನ್ನೆಲೆಯಲ್ಲಿ
ಇಂಥ ಒಂದು ವಾಸ್ತುಶಿಲ್ಪ, ಸರಳ ವಾಸ್ತುಶಿಲ್ಪ, ಇದು ಎಲ್ಲ ಜನರಿಗೆ ಒಳ್ಳೆಯದು ಮತ್ತು ಯಾವುದೇ ರೀತಿಯಿಂದ ಹಣ ಅಪವ್ಯಯ ಆಗದಂತ ಇರೋದು. ಅದಕ್ಕೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ಯಾರೆ. ದೇವರು ಅವ್ರಿಗೆ ಎಲ್ಲ ರೀತಿಯಿಂದ ಆಯುರ್ವೇದ ಕೊಡಲಿ, ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ಸಹಕಾರ ಇಲ್ಲ ಅಂತೇಳಿ ನಾನು ಶುಭವನ್ನು ಹಾರೈಸ್ತೇನೆ. ಚಂದ್ರಶೇಖರ್ ಗುರುಜಿಯವರು ಅವರ ಸರಳ ವಾಸ್ತುವನ್ನು ನಾನು ಸ್ವತಃ ಅನುಭವಿಸಿದ್ದೇನೆ. ನಮ್ಮ ಮಠದಲ್ಲಿ ಅವರ ವಿಚಾರಧಾರೆಗಳನ್ನು ತಂದು ಅದರ ಪರಿಣಾಮ ನೋಡಿದರೆ ಭಾಳ ಸಮಾಧಾನ, ಭಾಳ ತೃಪ್ತಿ, ಭಾಳ ನೆಮ್ಮದಿಯನ್ನು ತಂದಿರುವಂಥ ಒಂದು ವಿಷಯ. ಈ ವಾಸ್ತುವದ ಬಗ್ಗೆ ಇವತ್ತು ನಾಡಿನೊಳಗೆ ಬಹಳ ಜನ ಹೇಳುವಂಥ ಒಂದು ವ್ಯವಸ್ಥೆ ನಡೆದದ. ನಾನು ವಾಸ್ತು ಹೇಳ್ತೇನೆ, ನೀನು ವಾಸ್ತು ಹೇಳ್ತೇನೆ ಅಂಥೇಳಿ ಹೇಳಿ ಜನರನ್ನು ಕೆಲವು ಜನ ದಿಕ್ಕು ತಪ್ಪಿಸುವಂಥ ವ್ಯವಸ್ಥೆನೂ ಕೂಡ ಒಂದು ಕಡೆ ಇದೆ. ಆದರೆ ಇವತ್ತು ಹತ್ತಿರದಿಂದ ನೋಡಿದಾಗ, ಸ್ವತಃ ಅನುಭವಿಸಿದಾಗ, ಚಂದ್ರಶೇಖರ್ ಗುರುಜಿಯವರ ವೈಜ್ಞಾನಿಕ ದೃಷ್ಟಿಕೋನವನ್ನಿಟ್ಟು ಈ ಒಂದು ಸರಳ ವಾಸ್ತವ್ಯವನ್ನು ಇಡೀ ನಾಡಿಗೆ, ಸಮಾಜಕ್ಕೆ ಅವರು ಕೊಡ್ತಾ ಇರೋದು ಭಾಳ ಹೆಮ್ಮೆಯ ಕೆಲಸ. ಇದರಲ್ಲಿ ನಿಜಕ್ಕೂ ಭಾಳ ಸತ್ಯಾಂಶ ಇದೆ. ಭಾಳಷ್ಟು ನೊಂದು ಬೆಂದ ಜನರಿಗೆ ಶಾಂತಿಯನ್ನು, ತೃಪ್ತಿಯನ್ನು, ಆದರ್ಶದ ಬದುಕನ್ನು, ನೆಮ್ಮದಿಯ ಬದುಕನ್ನುವಂಥದ್ದು ಶ್ರೀ ಚಂದ್ರಶೇಖರ್ ಗುರುಜಿಯವರ ಸರಳ ವಾಸ್ತವ್ಯದಲ್ಲಿ ನಿಜಕ್ಕೂ ಇದೆ ಅನ್ನುವಂಥದ್ದು ನನ್ನ ಅನುಭವದ ಮಾತು. ಇವತ್ತು ಜನ ಎಲ್ಲೆಲ್ಲೋ ಹೋಗಬೇಕಾಗಿತ್ತು, ಚಂದ್ರಶೇಖರ್ ಗುರುಜಿಯವ್ರನ್ನ ಕಾಣಬೇಕು, ಅವರ ಸರಳ ವಸ್ತು ಬೇಕು ಅಂತಂದರೆ ನಾವು ಬಾಂಬೆಗೆ ಹೋಗಬೇಕಾಗಿತ್ತು, ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಈ ಹುಬ್ಬಳ್ಳಿ ಭಾಗದ ಜನತೆ ಇವತ್ತು ಹುಬ್ಬಳ್ಳಿಯಲ್ಲೇ ಅವರ ಆಫೀಸ್ ಆಗ್ತದೆ, ಅವ್ರು ನಮಗೆ ಸಿಗುತ್ತಾರೆ ಅಂದರೆ ಸರಳ ವಾಸ್ತವನ್ನು ನಾವು ಅಳವಡಿಸಿಕೊಳ್ಳಲಿಕ್ಕೆ ಒಂದು ಸುಲಭವಾದ ಮಾರ್ಗ ಅಂದರೆ ಹುಬ್ಬಳ್ಳಿಯಲ್ಲಿ ಆದದ್ದು ನಿಜಕ್ಕೂ ನಮಗೆ ಭಾಳ ಖುಷಿ ಅಂತಂದದ. ಇವತ್ತು ಅವಶ್ಯಕತೆ ಇತ್ತು ನಮ್ಮ ಹುಬ್ಬಳ್ಳಿ, ಧಾರವಾಡ ಈ ನಗರಗಳಿಗೆ, ಈ ಸುತ್ತ ಎಲ್ಲ ನಗರಗಳಿಗೆ, ಗ್ರಾಮಗಳಿಗೆ ಭಾಳ ಅವಶ್ಯಕತೆ ಇತ್ತು. ಹುಬ್ಬಳ್ಳಿಯಲ್ಲಿ ಪ್ರಾರಂಭವಾದದ್ದು ನನಗಂತೂ ಹೆಂಗೆ ಅನಿಸಿದೆ ಅಂದರೆ ಅವ್ರ ಬಗ್ಗೆ ಅಭಿಮಾನ ಇದ್ದಂಥವನು, ಅದರಲ್ಲಿ ನಂಬಿಕೆ ಇಟ್ಟಂಥವನು, ಇವತ್ತು ನಮ್ಮ ಗ್ರಾಮದೊಳಗೆ ಆಗೈತಿ ಅನ್ನುವಂಥ ಭಾವನೆ ನನ್ನದಾಗಿದೆ. ಆ ದಿಶೆಯೊಳಗೆ ಇದು ಭಾಳಷ್ಟು ಖುಷಿ, ಭಾಳ ಪ್ರೀತಿ, ಭಾಳ ನೆಮ್ಮದಿಯನ್ನು ತಂದಿರುವಂಥದ್ದು.